ಬ್ಯಾಂಕಿಂಗ್ ಪ್ರಪಂಚ ಹಣ ಬ್ಯಾಂಕಿಂಗ್ ವಿಚಾರಗಳಿಗೆ ಮೀಸಲಾದ ತ್ರೈಮಾಸಿಕ. ಸಂಪಾದಕರು ಪ್ರಾಚಾರ್ಯ ಎಚ್ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್. ಸಂಪಾದಕೀಯಗಳು ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಕಾಶಕ ಪಾ ರಾಜಗೋಪಾಲ. ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು. ಎಲ್ಲರಿಗೂ ನಮಸ್ಕಾರ. ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆಯ ಪ್ರಾಚಾರ್ಯ ಎಚ್ಎಸ್ಕೆ ಅವರ ಬ್ಯಾಂಕಿಂಗ್ ಪ್ರಪಂಚ ಸಂಪಾದಕೀಯಗಳು ಲೇಖನ ಮಾಲೆಯ ವಾಚನ ಅಭಿಯಾನದಲ್ಲಿ ಶ್ರೀಮತಿ ರಾಧಿಕಾ ವಿ ಗುಜ್ಜರ್ ಆದ ನಾನು ವಾಚನ ಮಾಡಲು ಕೈಗೆತ್ತಿಕೊಂಡಿರುವ ಲೇಖನದ ಶೀರ್ಷಿಕೆ ಜೂನ್ 1986 ಶೃಂಗೇರಿಯ ಕಮ್ಮಟ ರಿಸರ್ವ್ ಬ್ಯಾಂಕ್ ಉದರಿ ನೀತಿ. ಲೇಖನದ ಶೀರ್ಷಿಕೆ ಜೂನ್ 1986 ಶೃಂಗೇರಿಯ ಕಮ್ಮಟ ರಿಸರ್ವ್ ಬ್ಯಾಂಕ್ ಉದರಿ ನೀತಿ. ಈಚೆಗೆ ಶೃಂಗೇರಿಯಲ್ಲಿ ನಡೆದ 9ನೆಯ ಬ್ಯಾಂಕಿಂಗ್ ಕಮ್ಮಟ ಅನೇಕ ದೃಷ್ಟಿಗಳಿಂದ ವೈಶಿಷ್ಟ್ಯಪೂರ್ಣವಾದ್ದು. ಹಾಗೆ ನೋಡುವುದಾದರೆ ಇದುವರೆಗೆ ನಡೆದಿರುವ ಒಂದೊಂದು ಬ್ಯಾಂಕಿಂಗ್ ಕಮ್ಮಟವೂ ವಿಶಿಷ್ಟವೇ. ಹಿಂದಿನ ಕಮ್ಮಟಗಳ ಹೆಚ್ಚು ಅರ್ಥಪೂರ್ಣವಾಗಲು ಭಿನ್ನವಾಗಿರಲು ಪ್ರತಿಯೊಂದು ಕಮ್ಮಟವು ಯತ್ನಿಸುತ್ತಾ ಬಂದಿದೆ. ಗುರಿಯ ಸಾಧನೆಯಲ್ಲಿ ಇನ್ನೊಂದು ಮಜಲು ಮುಂದೆ ನಡೆಯುತ್ತಾ ಬಂದಿದೆ. ಸದಾ ಪರಿವರ್ತನಶೀಲವಾದ ಹೊಸ ಹೊಸ ಪಂಥಾಹ್ವಾನಗಳನ್ನು ಎದುರಿಸುತ್ತಿರುವ ಬ್ಯಾಂಕಿಂಗಿನ ಆಚಾರ ವಿಚಾರ ಪ್ರಚಾರಗಳಿಗೆ ಸಂಬಂಧಿಸಿದಂತೆ ಕನ್ನಡದಲ್ಲಿ ಚಿಂತನೆ ನಡೆಸುವುದರ ಜೊತೆಗೆ ಬ್ಯಾಂಕ್ ವ್ಯವಹಾರಕ್ಕೆ ಕನ್ನಡದಲ್ಲಿ ಅಗತ್ಯವಾದ ಅಧೋರಚನೆಯ ನಿರ್ಮಾಣವು ಬ್ಯಾಂಕಿಂಗ್ ಕುರಿತ ಚಿಂತಕರ ಹಾಗೂ ಲೇಖಕರ ಪಡೆಯೊಂದನ್ನು ರೂಪಿಸುವುದು, ಕನ್ನಡದಲ್ಲಿ ಬ್ಯಾಂಕ್ ವ್ಯವಹಾರ ಮತ್ತು ಈ ಕುರಿತ ಚಿಂತನೆ ಅಗತ್ಯವಷ್ಟೇ ಅಲ್ಲದೆ ಅನಿವಾರ್ಯವೂ ಹೌದು ಎಂಬ ನಂಬಿಕೆಯನ್ನು ಮೂಡಿಸುವುದು ಬ್ಯಾಂಕಿಂಗ್ ಕಮ್ಮಟಗಳ ಗುರಿ. ಕಮ್ಮಟದಿಂದ ಕಮ್ಮಟಕ್ಕೆ ಇದರಲ್ಲಿ ಆಸಕ್ತಿ ಬೆಳೆಯುತ್ತಿದೆ. ಇದರಲ್ಲಿ ಪಾಲ್ಗೊಳ್ಳುವವರು ಇದರ ಯಶಸ್ಸಿಗೆ ಬಹುಮಟ್ಟಿಗೆ ಕಾರಣ. ಬ್ಯಾಂಕಿಂಗ್ ವ್ಯವಸ್ಥಾಪಕ ವರ್ಗವೂ ಇದರಲ್ಲಿ ಹೆಚ್ಚು ಹೆಚ್ಚು ಕಾಳಜಿ ವಹಿಸುತ್ತಿದೆ. ಬ್ಯಾಂಕುಗಳು ಅಧಿಕೃತವಾಗಿ ತಮ್ಮ ಪ್ರತಿನಿಧಿಗಳನ್ನು ಕಮ್ಮಟದಲ್ಲಿ ಭಾಗವಹಿಸಲು ಕಳಿಸುತ್ತಿವೆ. ಇವೆಲ್ಲ ಶುಭ ಚಿಹ್ನೆಗಳು. ನಾಡಿಗೆ ಒಳ್ಳೆಯದಾಗಬಹುದೆಂಬ ಆಶೆ ಅಂಕುರಿಸುತ್ತಿದೆ. ಶೃಂಗೇರಿಯ ಬ್ಯಾಂಕಿಂಗ್ ಕಮ್ಮಟ ಯಶಸ್ವಿಯಾಗಲು ಅಲ್ಲಿಯ ಸಾರ್ವಜನಿಕ ಪ್ರಮುಖರು, ಸ್ಥಳೀಯ ಸಂಘ ಸಂಸ್ಥೆಗಳು ಕಾರಣ. ಶೃಂಗೇರಿಯ ವಾಣಿಜ್ಯ ಪದವೀಧರರ ಸಂಘ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಶೃಂಗೇರಿ ಶಾಖೆ ಇವು ಇದಕ್ಕಾಗಿ ವಿಶೇಷವಾಗಿ ಶ್ರಮಿಸಿವೆ. ಶೃಂಗೇರಿಯ ಮೈಸೂರು ಬ್ಯಾಂಕ್ ಶಾಖೆ ಇದೇ ಸಮಯಕ್ಕೆ ತನ್ನ 10 ವರ್ಷಗಳ ಸಾಧಕ ಸೇವೆ ಮುಗಿಸಿ ಮುನ್ನಡೆದಿರುವುದು, ಈ ಸಂದರ್ಭದಲ್ಲಿ ಅದು ದಶಮಾನೋತ್ಸವವನ್ನಾಚರಿಸಿದ್ದು ಗಮನಾರ್ಹ. ಸ್ಥಳೀಯ ಪ್ರಮುಖ ಪತ್ರಿಕೆಗಳು ಕಮ್ಮಟದ ಕಲಾಪಗಳಲ್ಲಿ ಆಸಕ್ತಿ ತೋರಿಸಿದ್ದು ಅಭಿನಂದನೀಯ. ಶೃಂಗೇರಿಗೆ ಬಹುಶಃ ಇದು ಸಹಜವೇ. ಶೃಂಗೇರಿ ಸಣ್ಣ ಊರಾದರೂ ಧಾರ್ಮಿಕ ಸಾಂಸ್ಕೃತಿಕ ನೆಲೆ, ನಿರ್ವೈರ ಕ್ಷೇತ್ರ. ಇಲ್ಲಿ ಹಿಂದೂ ಮುಸ್ಲಿಮರು ಹಿಂದಿನಿಂದಲೂ ಕೂಡಿ ಬಾಳುವೆ ನಡೆಸುತ್ತಾ ಬಂದಿದ್ದಾರೆ. ವ್ಯವಹಾರ ಕ್ಷೇತ್ರದಲ್ಲಿ ಶೃಂಗೇರಿಯೊಂದು ವೈಶಿಷ್ಟ್ಯ. 1914 ಹಿಂದೆ ಶೃಂಗೇರಿಯಲ್ಲೊಂದು ಬ್ಯಾಂಕು, ಅಂದರೆ ಶೃಂಗೇರಿ ಶ್ರೀ ಶಾರದಾ ಬ್ಯಾಂಕ್ ಲಿಮಿಟೆಡ್ ಸ್ಥಾಪಿತವಾಗಿತ್ತೆಂಬುದು ಇತಿಹಾಸದ ಸಂಗತಿ. ಇದೇ ಸಂಚಿಕೆಯಲ್ಲಿ ಪ್ರಕಟವಾಗಿರುವ ಕರ್ನಾಟಕದಲ್ಲಿ ಬ್ಯಾಂಕುಗಳ ಹುಟ್ಟು ಮತ್ತು ಬೆಳವಣಿಗೆ ಎಂಬ ಲೇಖನವನ್ನು ನೋಡಿ. ಜಿಲ್ಲೆಯ ಮುಖ್ಯ ಸ್ಥಳವಾದ ಚಿಕ್ಕಮಗಳೂರಿಗೆ ಇಲ್ಲದ ಭಾಗ್ಯ ಈ ಊರಿನದು. 1962 ಈಚೆಗೆ ಈ ಬ್ಯಾಂಕು ಕರ್ನಾಟಕ ಬ್ಯಾಂಕಿನಲ್ಲಿ ವಿಲೀನಗೊಂಡಿತು. ಅಂತೂ ಅಲ್ಲಿಯ ಜನ ಧರ್ಮ ಸಂಸ್ಕೃತಿ ಪ್ರಿಯರು, ಸಾಮರಸ್ಯ ಸಾಧಕರು, ವ್ಯವಹಾರವಿದರು ಎಂಬುದನ್ನು ತೋರಿಸಿದ್ದಾರೆ. ಇಂಥ ಪ್ರಶಾಂತ ರಮ್ಯ ಸ್ಥಳದಲ್ಲಿ ಬ್ಯಾಂಕಿಂಗ್ ಕಮ್ಮಟ ತುಂಬಾ ಯಶಸ್ವಿಯಾಯಿತೆಂಬುದರಲ್ಲಿ ಆಶ್ಚರ್ಯವಿಲ್ಲ. ಈ ಬಾರಿಯ ಕಮ್ಮಟದಲ್ಲಿ ಪಾಲ್ಗೊಂಡಿದ್ದವರ ಸಂಖ್ಯೆ 25 ಮಿಗಿಲು. ಆರಂಭದಿಂದಲೂ ಪಾಲ್ಗೊಳ್ಳುತ್ತಾ ಬಂದಿರುವವರ ಜೊತೆಗೆ ಈಚೆಗೆ ಇದರಲ್ಲಿ ಪ್ರೇಮಾಂಕುರಗೊಂಡು ವಿಶೇಷ ಅಭಿಮಾನ
ಶ್ರದ್ಧೆಗಳಿಂದ ಬರುತ್ತಿರುವವರು ನಮ್ಮ ಕಮ್ಮಟಿಗರ ಪೀಳಿಗೆಯನ್ನು ಬೆಳೆಸುತ್ತಿದ್ದಾರೆ. ಒಮ್ಮೆ ಬ್ಯಾಂಕುಗಳ ಅಧಿಕೃತ ಪ್ರತಿನಿಧಿಗಳಾಗಿ ಬಂದು ಭಾಗವಹಿಸಿದವರು ಆಮೇಲೆ ಇದರ ಶಾಶ್ವತ ಪ್ರತಿನಿಧಿಗಳಾಗಿ ಪರಿಣಮಿಸುತ್ತಿದ್ದಾರೆ. ಈ ಕಮ್ಮಟದಲ್ಲಿ ಒಟ್ಟು 23 ಪ್ರಬಂಧಗಳು ಮಂಡಿತವಾಗಿ ಚರ್ಚೆಗೆ ಒಳಪಟ್ಟವು. 2 ಇಂಗ್ಲಿಷ್ ಲೇಖನಗಳ ಅನುವಾದ ಕಾರ್ಯ ನಡೆಯಿತು. ಹಲವಾರು ಹೊಸ ಪಾರಿಭಾಷಿಕ ಪದಗಳು ಟಂಕನೆಗೊಂಡವು. ವಿಭಿನ್ನಕ ಬಡ್ಡಿದರ, ಸಾಲ ವಸೂಲಾತಿ, ಸಮಗ್ರ ಗ್ರಾಮೀಣ ಅಭಿವೃದ್ಧಿ, ಗ್ರಾಹಕ ಸಮಾಲೋಚನಾ ಸಭೆ ಮುಂತಾದವುಗಳಿಂದ ಹಿಡಿದು ಅಂತಾರಾಷ್ಟ್ರೀಯ ಹಣ ನಿಧಿ, ಅನಿವಾಸಿ ಖಾತೆಗಳು, ಕಾಂತೀಯ ಮಸಿ ಲಿಪಿ ಗ್ರಹಣ, ವಿದ್ಯುನ್ಮಾನ ಬ್ಯಾಂಕಿಂಗು, ಹಕ್ಕುಪತ್ರಗಳ ನಿಕ್ಷೇಪದ ಅಡಮಾನ, ಬ್ಯಾಂಕ್ ಗೃಹ ಪತ್ರಿಕೆಗಳು, ಬ್ಯಾಂಕ್ ಮನೆವಾರ್ತೆ, ಬ್ಯಾಂಕುಗಳಲ್ಲಿ ವಂಚನೆಗಳು, ಸಹಕಾರಿ ರಂಗದ ಬ್ಯಾಂಕುಗಳ ಸಾಲ ವಸೂಲಾತಿ ಮುಂತಾದವುಗಳವರೆಗೆ ಬ್ಯಾಂಕಿಂಗಿನ ವಿಸ್ತೃತ ವಲಯದ ಮಾನಸಿಕ ಪ್ರವಾಸ ಕಥನವಾಗಿ ಪರಿಣಮಿಸಿತು. ಈ ಕಮ್ಮಟ ಸೂಕ್ಷ್ಮತಮ ಚಿಂತನ ಅಭಿವ್ಯಕ್ತಿಗಳಿಗೆ ಕನ್ನಡ ಭಾಷೆಯನ್ನು ಒಗ್ಗಿಸುವುದರ ಜೊತೆಗೆ ಬ್ಯಾಂಕಿಂಗಿನ ಇತ್ತೀಚಿನ ಪ್ರವೃತ್ತಿಗಳ ಪರಿಚಯ ನೀಡುವಲ್ಲಿ ಬ್ಯಾಂಕಿಂಗ್ ಕಮ್ಮಟ ಯಶಸ್ಸು ಗಳಿಸಿದೆ ಎನ್ನಬಹುದು. ಸಹಚಿಂತನ ಸಹಜೀವನ ಕುರಿತಂತೆ ಸಾರ್ಥಕ ಪ್ರಯೋಗ ನಡೆಸುತ್ತಾ ಬರುತ್ತಿರುವ ಬ್ಯಾಂಕಿಂಗ್ ಕಮ್ಮಟಕ್ಕೆ ಇನ್ನೂ ಒಂದು ಮುಖವುಂಟು. ಚಿಂತನ, ಭಾಷಣ, ಲೇಖನ ಇವು ಬುದ್ಧಿಗಮ್ಯವಾದ ವ್ಯಾಪಾರಗಳು. ಭಾಷೆ ಬಹಿರ್ಮುಖ ವ್ಯಾಪಾರಗಳೇ ಅಲ್ಲದೆ ಅಂತರ್ಮುಖ ವ್ಯಾಪಾರಗಳ ಅಭಿವ್ಯಕ್ತಿಯ ಮಾಧ್ಯಮವೂ ಹೌದು. ಸೃಜನಾತ್ಮಕ ಸಾಹಿತ್ಯಾಭ್ಯಾಸದಿಂದ ವೈಚಾರಿಕ ಸಾಹಿತ್ಯ ರಚನೆಗೆ ವಿಶೇಷ ಪ್ರಯೋಜನ ಉಂಟು. ವಿಚಾರ ಸಾಹಿತ್ಯ ರಚನೆಯಲ್ಲಿ ನಿರತರಾಗ ಬಯಸುವವರು ಸೃಜನಶೀಲ ಸಾಹಿತ್ಯವನ್ನು ಅಲ್ಲಗಳೆಯತಕ್ಕದ್ದಲ್ಲ. ಅಭಿವ್ಯಕ್ತಿಯ ಸಾಧ್ಯತೆಗಳನ್ನು ತೆರೆದು ತೋರುವಂಥದ್ದು ಸೃಜನಾತ್ಮಕ ಸಾಹಿತ್ಯ. ವಿಚಾರ ಸಾಹಿತ್ಯವಾದರೂ ರಂಜನೆಯ ಗುಣದಿಂದ ವಂಚಿತವಾಗಲಾರದು, ಆಗಬಾರದು. ಈ ಕಾರಣದಿಂದಾಗಿ ಕಮ್ಮಟದ ಭಾಗಿಗಳ ಪ್ರತಿಭಾ ಪ್ರದರ್ಶನಕ್ಕೂ ಕಮ್ಮಟದಲ್ಲಿ ಅವಕಾಶ ಉಂಟು. ಆಶುಭಾಷಣ, ರಸಪ್ರಶ್ನೆ ಇತ್ಯಾದಿ ಕಾರ್ಯಕ್ರಮವನ್ನು ಏರ್ಪಡಿಸುವುದರ ಉದ್ದೇಶವಿದು. ಕವಿಗಳು ಸಮಾಜದ ಅಂತಃಕರಣದ ಮೊನೆಗಳು ಎಂದು ಹೇಳುವುದುಂಟು. ಚಿಂತನ ಪರ ಪ್ರಬಂಧಕಾರನಿಗೂ ಕವಿಯ ಸೂಕ್ಷ್ಮವೇದಿ ಗುಣ ಅತ್ಯವಶ್ಯ. ಕಮ್ಮಟಿಗರ ಹಾಗೂ ಶೃಂಗೇರಿಯ ಕಾವ್ಯ ಪ್ರತಿಭೆಗೆ ಈ ಬಾರಿ ಒಂದು ಸದವಕಾಶ ಪ್ರಾಪ್ತವಾಯಿತು. ಕಮ್ಮಟದ ಅಂಗವಾಗಿ ಏರ್ಪಡಿಸಿದ್ದ ಕವಿಗೋಷ್ಠಿಯಲ್ಲಿ ಅನೇಕ ಕಮ್ಮಟಿಗರು, ಶೃಂಗೇರಿಯ ಕವಿಗಳು ತಮ್ಮ ಕವಿತೆಗಳನ್ನು ವಾಚನ ಮಾಡಿದ್ದೊಂದು ವಿಶೇಷ. ಅತ್ಯಂತ ಉದ್ದೀಪನಕಾರಿಯಾಗಿದ್ದ ಈ ಗೋಷ್ಠಿ ಶೃಂಗೇರಿಯಲ್ಲಿ ಬ್ಯಾಂಕಿಂಗ್ ಕಮ್ಮಟಕ್ಕೆ ಮೂಡಿದ ಒಂದು ಹೊಸ ಟಿಸಿಲು ಎನ್ನಬಹುದು. 6 ದಿನಗಳ ಕಾಲ ಪರಿಮಿತಿಯಲ್ಲಿ ಕಮ್ಮಟಿಗರ ಭಾವಲೋಕ, ಚಿಂತನ ಲೋಕಗಳ ವಿಸ್ತರಣೆಗೆ ಸಾಧ್ಯವಾದ್ದನ್ನೆಲ್ಲ ಕಮ್ಮಟ ಮಾಡಿತೆಂಬುದು ಇದರಲ್ಲಿ ಶೃಂಗೇರಿಯ ಸಹೃದಯ ಬಂಧುಗಳು ಮನಃಪೂರ್ವಕವಾಗಿ ಸಹಕಾರ ನೀಡಿದರೆಂಬುದು ಉಲ್ಲೇಖಿಸಬಹುದಾದ ಸಂಗತಿ. ಉಪಶೀರ್ಷಿಕೆ ರಿಸರ್ವ್ ಬ್ಯಾಂಕಿನ ಉದರಿ ನೀತಿ. ಪ್ರಸಕ್ತ ಹಣಕಾಸು ವರ್ಷದ ಅಂದರೆ 1986-87 ಮೊದಲ ಅರ್ಧ ಭಾಗಕ್ಕೆ ಸಂಬಂಧಿಸಿದಂತೆ ರಿಸರ್ವ್ ಬ್ಯಾಂಕ್ ಪ್ರಕಟಿಸಿರುವ ಉದರಿ ನೀತಿಯಲ್ಲಿ ಹಿಂದಿನ ನೀತಿಯಿಂದ ಹೆಚ್ಚಿನ ಬದಲಾವಣೆಗಳೇನೂ ಇಲ್ಲ. ಬ್ಯಾಂಕುಗಳ ನಗದು ಮೀಸಲು, ಹೆಚ್ಚುವರಿ ಠೇವಣಿಗಳ ಮೇಲೆ ಇವು ಇಡಬೇಕಾದ ಅಧಿಕ ನಗದು ಮೀಸಲು, ಪರಿನಿಯತ ದ್ರವತ್ವ ಅನುಪಾತ ಇವು ಹಿಂದಿನ ಮಟ್ಟದಲ್ಲೇ ಮುಂದುವರಿಯುತ್ತವೆ. ನಗದು ಮೀಸಲನ್ನು ಹೆಚ್ಚಿನ ಮಟ್ಟದಲ್ಲಿ ನಿಗದಿಪಡಿಸುವುದರ ಉದ್ದೇಶವೆಂದರೆ ಬ್ಯಾಂಕುಗಳು ಹೆಚ್ಚು ಉದರಿ ನಿರ್ಮಿಸಲಾಗದಂತೆ ಮಾಡುವುದು. ಬ್ಯಾಂಕುಗಳು ಸದ್ಯದಲ್ಲಿ ತಮ್ಮ ಠೇವಣಿಗಳಲ್ಲಿ ಒಟ್ಟು 19% ಈ ರೀತಿ ಇಡಬೇಕಾಗಿದೆ. ಇದಲ್ಲದೆ 37% ಅವು ಸರ್ಕಾರಿ ಪ್ರತಿಭೂತಿಗಳೇ, ಸೆಕ್ಯೂರಿಟಿ ಮುಂತಾದವುಗಳಲ್ಲಿ ನಿಯೋಜಿಸಬೇಕು. ಹೀಗೆ ಒಟ್ಟಿನಲ್ಲಿ 56% ನಿಧಿಗಳು ಮುಂಗಡ ನೀಡಲು ಬ್ಯಾಂಕುಗಳಿಗೆ ಒದಗದಂತಾಗುತ್ತದೆ.
ಮೇಲೆ ಹೇಳಿದವುಗಳಲ್ಲಿ ಎರಡನೆಯದಾದ ಪರಿನಿಯತ ದ್ರವತ್ವ ಅನುಪಾತದ ನಿಯಮದ ಮೂಲಕ ಬ್ಯಾಂಕುಗಳು ಸರ್ಕಾರದ ಸಾಲ ಪತ್ರಗಳಿಗೆ ಕಡ್ಡಾಯವಾಗಿ ಹಣ ನೀಡಬೇಕಾಗುತ್ತದೆ. ಬ್ಯಾಂಕುಗಳ ಉದರಿ ನಿರ್ಮಾಣದ ಸಾಮರ್ಥ್ಯ ಇಷ್ಟರ ಮಟ್ಟಿಗೆ ಮೊಟಕಾಗುತ್ತಿದೆ. ಇವೆಲ್ಲ ಕಳೆದ ವರ್ಷ ರಿಸರ್ವ್ ಬ್ಯಾಂಕ್ ಪ್ರಕಟಿಸಿದ ಉದರಿ ನೀತಿಯ ಅಂಶಗಳೇ. ಈ ವರ್ಷದ ವಿಶೇಷವೆಂದರೆ ಈ ನೀತಿಯನ್ನು ಹಿಂದಿನದಕ್ಕಿಂತ ಹೆಚ್ಚು ಕಟ್ಟುನಿಟ್ಟಾಗಿ ಜಾರಿಗೆ ತರಲು ರಿಸರ್ವ್ ಬ್ಯಾಂಕ್ ಕೈಗೊಂಡಿರುವ ಸಂಕಲ್ಪ. ಕಳೆದ ವರ್ಷ ಪರಿನಿಯತ ದ್ರವತ್ವ ಅನುಪಾತ ನಿಯಮವನ್ನು ಸ್ವಲ್ಪ ಮಟ್ಟಿಗೆ ಸಡಿಲಗೊಳಿಸಲು ಅವಕಾಶವಿತ್ತು. ಇದರಲ್ಲಿ ಶೇಕಡ 4ರವರೆಗೂ ವಿನಾಯಿತಿ ನೀಡಲಾಗುತ್ತಿತ್ತು. ಬ್ಯಾಂಕುಗಳಿಗೆ ಈ ಅನುಪಾತವನ್ನು ಸಾಧಿಸಲು ಕಷ್ಟವೆನಿಸಬಹುದಾದ ಪರಿಸ್ಥಿತಿಯಲ್ಲಿ ಅವಕ್ಕೆ ಈ ವಿನಾಯಿತಿ ದೊರಕುತ್ತಿತ್ತು. ಆದರೆ ಈಗ ಈ ವಿನಾಯಿತಿಯ ಮಿತಿಯನ್ನು ಕ್ರಮೇಣ ತೆಗೆದುಹಾಕಲಾಗುತ್ತದೆ. ಅಕ್ಟೋಬರ್ 11ರ ಆನಂತರದ ಯಾವ ರಿಯಾಯಿತಿಯೂ ಇರುವುದಿಲ್ಲ. ಬ್ಯಾಂಕ್ ಸಾಧಿಸಬೇಕಾದ ಪರಿನಿಯತ ಸ್ಟ್ಯಾಚ್ಯೂಟರಿ ದ್ರವತ್ವ ಲಿಕ್ವಿಡಿಟಿ ಅನುಪಾತದಲ್ಲಿ ರೇಷಿಯೋ ಬ್ಯಾಂಕು ಸಾಧಿಸಬೇಕಾದ ಪರಿನಿಯತ ದ್ರವತ್ವ ಅನುಪಾತದಲ್ಲಿ ಅಂದರೆ ಸ್ಟ್ಯಾಚ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಸ್ವಲ್ಪ ಕಡಿಮೆಯಾದರೂ ಅದು ದಂಡ ತೆರಬೇಕಾಗುತ್ತದೆ. ಒಂದು ನಿಯಮ ಮಾಡಿದ ಮೇಲೆ ಅದನ್ನು ಮುರಿಯಲು ದಾರಿ ಮಾಡಿಕೊಡುವುದು ಸರಿಯಲ್ಲವೆಂಬುದು ನಿಜ. ರಿಸರ್ವ್ ಬ್ಯಾಂಕಿನ ಕಟ್ಟುನಿಟ್ಟು ಈ ದೃಷ್ಟಿಯಿಂದ ಸಹಜವೇ. ಬ್ಯಾಂಕುಗಳ ಠೇವಣಿ ಹಾಗೂ ಉದರಿ ಪರಿಸ್ಥಿತಿಯ ಎಲ್ಲ ಅಂಶಗಳನ್ನು ಪರಿಶೀಲಿಸಿಯೇ ರಿಸರ್ವ್ ಬ್ಯಾಂಕು ಈ ತೀರ್ಮಾನಕ್ಕೆ ಬಂದಿದೆ ಎಂದು ನಿರೀಕ್ಷಿಸಬಹುದಾಗಿದೆ. ರಿಸರ್ವ್ ಬ್ಯಾಂಕಿನ ಈ ಕಟ್ಟುಪಾಡು ದೇಶದ ಹಣದುಬ್ಬರ ಪರಿಸ್ಥಿತಿಯ ದೋತಕವೆಂದು ಭಾವಿಸಬಹುದಾಗಿದೆ. ಬೆಲೆಗಳು ಇನ್ನೂ ಸಂಪೂರ್ಣವಾಗಿ ಹತೋಟಿಗೆ ಬಂದಿಲ್ಲವಷ್ಟೇ ಅಲ್ಲ, ಈಚೆಗೆ ಅವು ಮತ್ತೆ ಏರುವ ಪ್ರವೃತ್ತಿ ತೋರುತ್ತಿವೆ. ಕಳೆದ ವರ್ಷ ಮಳೆ ಬೆಳೆ ಎಲ್ಲೆಲ್ಲೂ ಸಮರ್ಪಕವಾಗಿಲ್ಲದಿದ್ದರೂ ಗೋಧಿ ಹಾಗೂ ಅಕ್ಕಿಯ ಕಣಜಗಳು ತುಂಬಿವೆ. ಸರ್ಕಾರದ ಅಭಿಕರಣಗಳ ದಾಸ್ತಾನು ಮಳಿಗೆಗಳ ಹೊಟ್ಟೆಗಳು ಬಿರಿಯುತ್ತಿವೆ. ಅಕ್ಕಿ ಗೋಧಿ ಇತ್ಯಾದಿಗಳ ಸಂಗ್ರಹಣೆಗಾಗಿ ಬ್ಯಾಂಕುಗಳು ಮುಂಗಡ ನೀಡಬೇಕಾಗಿದೆಯಾದರೂ ರಿಸರ್ವ್ ಬ್ಯಾಂಕ್ ವಿಧಿಸಿರುವ ಮೀಸಲು ಅನುಪಾತಗಳಿಂದ ಬ್ಯಾಂಕ್ ಕಲಾಪಗಳಿಗೆ ಬಾಧಕವೇನೂ ಆಗದೆಂಬುದು ರಿಸರ್ವ್ ಬ್ಯಾಂಕ್ ಅನಿಸಿಕೆ. ಬೆಲೆಗಳ ಏರಿಕೆಯ ಪ್ರವೃತ್ತಿಯನ್ನು ತಡೆಗಟ್ಟಬೇಕೆಂಬುದು ನಿರ್ವಿವಾದ. ಬ್ಯಾಂಕುಗಳ ಮೇಲೆ ಉದರಿ ನಿರ್ಬಂಧ ವಿಧಿಸುವಾಗ ಸಹಜವಾಗಿ ವಹಿವಾಟುಗಳಲ್ಲಿ ಆಗುವ ಏರಿಕೆಗೆ ಅಗತ್ಯವಾದದ್ದನ್ನು ನೀಡಲು ಬ್ಯಾಂಕುಗಳಿಗೆ ಅವಕಾಶವಿರುವಂತೆ ನೋಡಿಕೊಂಡು ಅದಕ್ಕಿಂತ ಹೆಚ್ಚಿನದನ್ನು ತಡೆಹಿಡಿಯುವಂತೆ ರಿಸರ್ವ್ ಬ್ಯಾಂಕು ನೀತಿ ರೂಪಿಸಬೇಕು. ಉತ್ಪಾದನೆ ಬೇಡಿಕೆ ಪೂರೈಕೆ ಬೆಲೆಗಳ ಪ್ರವೃತ್ತಿ ಹಣದ ಒದಗಣೆ ಇತ್ಯಾದಿ ಎಲ್ಲ ಆರ್ಥಿಕ ಸ್ಥಿತಿಗಳನ್ನು ಪರಿಗಣಿಸಿ ಸರ್ಕಾರದ ಧೋರಣೆ ಏನು ಎಂಬುದನ್ನು ಅರಿತು ಅದು ಈ ಕ್ರಮ ಕೈಗೊಳ್ಳಬೇಕಾಗುತ್ತದೆ. ದೇಶದಲ್ಲಿ ಒಟ್ಟು ಹಣ ವಾರ್ಷಿಕವಾಗಿ ಶೇಕಡ 17.2 ಪ್ರಮಾಣದಲ್ಲಿ ಏರುತ್ತದೆ. ಇದೇ ಪ್ರಮಾಣದಲ್ಲಿ ಅದರ ಏರಿಕೆ ಮುಂದುವರೆಯುವಂತೆ ನೋಡಿಕೊಂಡರೆ ಸಾಕು. ಇದನ್ನು ಮೀರಿದರೆ ಅಪಾಯ ಎಂಬುದು ರಿಸರ್ವ್ ಬ್ಯಾಂಕ್ ಭಾವನೆ. ಆರ್ಥಿಕ ಬೆಳವಣಿಗೆಯ ಅಗತ್ಯವನ್ನು ಪೂರೈಸಲು ಇಷ್ಟು ಸಾಕೆಂದು ಅದು ತೀರ್ಮಾನಿಸಿದೆ. ಬ್ಯಾಂಕ್ ಠೇವಣಿಗಳ ಮೊಬಲಗು ಹಿಂದಿನ ವರ್ಷದಕ್ಕಿಂತ ಶೇಕಡ 17.5 ಅಧಿಕವಾಗುವುದೆಂದು ನಿರೀಕ್ಷಿಸಲಾಗಿದೆ. ಬ್ಯಾಂಕುಗಳು ತಮ್ಮ ಅಧಿಕ ಉದರಿ ಬೇಡಿಕೆಯನ್ನು ಇಷ್ಟರಿಂದ ಪೂರೈಸಲು ಸಾಧ್ಯವೆಂದು ರಿಸರ್ವ್ ಬ್ಯಾಂಕ್ ಅನಿಸಿಕೆ. ಅಧಿಕ ನಗದು ಮೀಸಲು ಪರಿನಿಯತ ದ್ರವತ್ವ ಅನುಪಾತ ಇವಕ್ಕಾಗಿ ಹಣವನ್ನು ತೆಗೆದಿಟ್ಟ ಮೇಲೂ ಸುಮಾರು ರು 2,300 ಕೋಟಿಯಷ್ಟು ಹಣ ಈ ವರ್ಷದ ಮೊದಲ 6 ತಿಂಗಳಲ್ಲಿ ಮುಂಗಡಗಳಿಗಾಗಿ ಬ್ಯಾಂಕುಗಳಿಗೆ ಲಭ್ಯವಿರುತ್ತದೆ. ಇಷ್ಟು ಸಾಕು ಎಂದು ರಿಸರ್ವ್ ಬ್ಯಾಂಕ್ ಅಭಿಪ್ರಾಯ. ಆದ್ಯತಾ ವಲಯಗಳಿಗೆ ಬ್ಯಾಂಕುಗಳು ಕಡ್ಡಾಯವಾಗಿ ಶೇಕಡ 40% ಉದರಿ ನೀಡಬೇಕೆಂಬ ನಿಯಮವುಂಟು. ಬ್ಯಾಂಕುಗಳು ಈಗಾಗಲೇ ಈ ಗುರಿ ಮೀರಿಬಿಟ್ಟಿವೆ. ಆದ್ದರಿಂದ ಹೆಚ್ಚುವರಿ ಠೇವಣಿಗಳು ಇತರ ಮುಂಗಡಗಳಿಗೆ ಲಭ್ಯವಿರುತ್ತವೆ ಎನ್ನಬಹುದು.
ಪರಿನಿಯತ ದ್ರವತ್ವ ಅನುಪಾತವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವುದರ ಜೊತೆಗೆ ಕೆಲವು ನಿಟ್ಟುಗಳಲ್ಲಿ ರಿಸರ್ವ್ ಬ್ಯಾಂಕ್ ಸ್ವಲ್ಪ ಉದಾರವಾದ ಕ್ರಮಗಳನ್ನು ಜಾರಿಗೆ ತಂದಿದೆ. ಬ್ಯಾಂಕುಗಳು ಉದರಿ ನೀಡಲು ರಿಸರ್ವ್ ಬ್ಯಾಂಕಿನ ಅನುಮತಿ ಅಗತ್ಯವೆನಿಸುವ ಕನಿಷ್ಠ ಮಿತಿಯನ್ನು ಹೆಚ್ಚಿಸಿರುವುದು, ತಾತ್ಕಾಲಿಕ ಸಾಲದ ಮಿತಿಯ ವಿಸ್ತರಣೆ, ಕೆಲವು ಸರಕುಗಳ ಮೇಲೆ ನೀಡಬಹುದಾದ ಮುಂಗಡದ ಪ್ರಮಾಣದ ಏರಿಕೆ, ಮತ್ತೆ ಕೆಲವು ಸರಕುಗಳ ಮೇಲೆ ಮುಂಗಡ ನೀಡಲು ಇದ್ದ ನಿರ್ಬಂಧದ ರದ್ದು, ಇವು ಕೆಲವು ಸಡಿಲಿಕೆಗಳು. ತಾಜಾ ವಹಿವಾಟುಗಳಿಗೆ ತೊಂದರೆಯಾಗದಂತೆ ಪೂರೈಕೆ ಅಧಿಕವಿರುವ ಸರಕುಗಳು ಚಾಲೂ ಆಗುವಂತೆ ಮಾಡಲು ರಿಸರ್ವ್ ಬ್ಯಾಂಕ್ ಈ ಧೋರಣೆ ತಳೆದಿದೆ ಎನ್ನಬಹುದು. ಆದರೆ ನಿರಾಶೆಯ ಸಂಗತಿ ಎಂದರೆ ಬಡ್ಡಿದರಗಳನ್ನು ವಿಮರ್ಶಿಸಲಾಗದಿರುವುದು. ಭಿನ್ನಕ ಬಡ್ಡಿದರ, ಆದ್ಯತಾ ವಲಯಕ್ಕೆ ಸಾಲ ನೀಡಿಕೆ, ಸಾಮಾಜಿಕ ಬ್ಯಾಂಕಿಂಗ್ ಮುಂತಾದ ನೀತಿಗಳಿಂದ ಬ್ಯಾಂಕುಗಳ ಲಾಭದ ಅಂತರ ಕುಗ್ಗಿದೆ. ಬಡ್ಡಿ ದರಗಳನ್ನು ವೈಜ್ಞಾನಿಕವಾಗಿ ನಿರ್ಧರಿಸುವ ಅಗತ್ಯ ಕಂಡುಬಂದಿದೆ. ಈ ನಿಟ್ಟಿನಲ್ಲಿ ರಿಸರ್ವ್ ಬ್ಯಾಂಕ್ ಏನೂ ಕ್ರಮ ಕೈಗೊಳ್ಳದಿರುವುದು ಅನೇಕರ ಗಮನ ಸೆಳೆದಿದೆ. ಉಪಶೀರ್ಷಿಕೆ: ಬ್ಯಾಂಕುಗಳ ಲಾಭಪ್ರದತೆ. ಬ್ಯಾಂಕುಗಳು ಲಾಭಪ್ರದತೆ ಇಂದಿನ ಒಂದು ಮುಖ್ಯ ಪ್ರಶ್ನೆ. ರಾಷ್ಟ್ರೀಕರಣದ ಫಲವಾಗಿ ವ್ಯಾಪಕವಾಗಿರುವ ಶಾಖಾ ವ್ಯವಸ್ಥೆ ಹೊಸದಾಗಿ ರೂಪುಗೊಂಡು ತ್ರಿವಿಕ್ರಮಾಕಾರ ತಾಳಿರುವ ಸಾಮಾಜಿಕ ಬ್ಯಾಂಕಿಂಗ್ ಆದ್ಯತಾ ವಲಯಕ್ಕೆ ಮುಂಗಡ ನೀಡಿಕೆ, ಭಿನ್ನಕ ಬಡ್ಡಿ ದರ, ಸಾಲ ಮೇಳ ಇತ್ಯಾದಿ ಪ್ರವೃತ್ತಿಗಳನ್ನು ತಾಳಿಕೊಂಡು ಬೆಳೆಯುವ ಜೀವಶಕ್ತಿ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಗೆ ಇದೆ ಎಂಬುದನ್ನು ತೀವ್ರವಾಗಿ ಪರಿಗಣಿಸಬೇಕಾದ ಕಾಲ ಈಗ ಬಂದಿದೆ. ಭಾರತೀಯ ಸ್ಟೇಟ್ ಬ್ಯಾಂಕಿನ ವಾರ್ಷಿಕ ಅಧಿವೇಶನದಲ್ಲಿ ಅದರ ಅಧ್ಯಕ್ಷರು ನೀಡಿದ ಭಾಷಣದಲ್ಲಿ ಈ ಬಗ್ಗೆ ವ್ಯಕ್ತಪಡಿಸಲಾಗಿರುವ ಕೆಲವು ಆತಂಕಗಳು ನಿರಾಶಾವಾದದ ಅಪಶ್ರುತಿಯಲ್ಲ, ಅಪಾಯದ ಚಿಹ್ನೆ. ಮುಂದಿನ ಕೆಲವು ವರ್ಷಗಳ ಕಾಲ ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆಯ ಲಾಭಪ್ರದತೆ ಕುಗ್ಗುತ್ತಾ ಸಾಗುವುದೆಂದು ಅವರು ಹೇಳಿದ್ದಾರೆ. ಇದರ ಬಗ್ಗೆ ಕಳೆದ ಕೆಲವು ವರ್ಷಗಳಲ್ಲಿದ್ದದ್ದಕ್ಕಿಂತ ಈ ವರ್ಷದ ಸ್ಥಿತಿ ಸ್ವಲ್ಪ ಸುಧಾರಿಸಿದೆ ಎಂಬ ಭಾವನೆ ಬರುವುದೇನೋ ನಿಜ. ಬ್ಯಾಂಕುಗಳ ನಡುವೆ ಸ್ಪರ್ಧೆ ಇಲ್ಲದಿರುವುದು ಠೇವಣಿಗಳ ವಿಚಾರದಲ್ಲಿ ಇತರ ಆಕರ್ಷಕ ಸಂಸ್ಥೆಗಳೊಂದಿಗೆ ಸ್ಪರ್ಧಿಸಬೇಕಾದ ಅನಿವಾರ್ಯತೆ ಮುಂತಾದ ಅನೇಕ ಪರಿಸ್ಥಿತಿಗಳಿದ್ದಾಗ ಈ ವರ್ಷ ಬ್ಯಾಂಕ್ ಠೇವಣಿಗಳು ಗಮನಾರ್ಹವಾಗಿ ಏರುವ ಪ್ರವೃತ್ತಿ ತೋರಿವೆ ಎನ್ನಲಾಗಿದೆ. ಕಳೆದ ವರ್ಷ ಅಂದರೆ 1985 ಬ್ಯಾಂಕ್ ಠೇವಣಿಗಳು ₹12,010 crore ಅಧಿಕವಾದವು. ₹83,721 crore ಏರಿದವು. ಈ ವರ್ಷ ಒಟ್ಟು ಠೇವಣಿಗಳು ₹97,000 crore ಆಗಬಹುದು. ₹98,000 crore ಗಡಿ ಮುಟ್ಟಿದರೂ ಮುಟ್ಟಬಹುದು. ದೇಶದ ಒಳಗೆ ಬ್ಯಾಂಕಿಂಗ್ ಸಂದೇಶ ಹರಿದಿರುವುದು ಇದಕ್ಕೆ ಒಂದು ಕಾರಣ ಎಂದು ಭಾವನೆ. ಈ ವರ್ಷ ಲಾಭಪ್ರದತೆ ಇನ್ನಷ್ಟು ಸುಧಾರಿಸಬಹುದು ಎಂಬ ನಿರೀಕ್ಷೆ. ಸರ್ಕಾರ ಈಚೆಗೆ ನೀಡುತ್ತಿರುವ ಸಾಲಗಳ ಮೇಲೆ ಬಡ್ಡಿದರಗಳನ್ನು ಗಮನಾರ್ಹವಾಗಿ ಏರಿಸಿರುವುದು, ಆಹಾರ ಧಾನ್ಯದ ಮೇಲೆ ನೀಡಿದ ಸಾಲದ ಬಡ್ಡಿದರವನ್ನು ಕೂಡ ರಿಸರ್ವ್ ಬ್ಯಾಂಕ್ ಹೆಚ್ಚಿಸಿರುವುದು ಬ್ಯಾಂಕುಗಳ ಲಾಭಪ್ರದತೆ ಹಿಗ್ಗಲು ಕಾರಣವೆಂದು ವಾದಿಸಲಾಗಿದೆ. ಬ್ಯಾಂಕುಗಳು ತಮ್ಮ ಸಂಪನ್ಮೂಲಗಳಲ್ಲಿ ಮೂರನೆಯ ಒಂದು ಭಾಗಕ್ಕಿಂತ ಹೆಚ್ಚನ್ನು ಸರ್ಕಾರಿ ಸಾಲ ಪತ್ರಗಳಲ್ಲಿ ತೊಡಗಿಸಬೇಕಾಗಿರುವುದರಿಂದ ಸರ್ಕಾರಿ ಸಾಲಗಳ ಬಡ್ಡಿದರ ಏರಿಕೆಯನ್ನು ಬ್ಯಾಂಕುಗಳು ಸ್ವಾಗತಿಸುವುದು ಸಹಜ. ಆದರೆ ಸರ್ಕಾರಿ ಸಾಲಗಳ ಹಾಗೂ ಆಹಾರ ಧಾನ್ಯದ ಮೇಲಣ ಮುಂಗಡಗಳ ಬಡ್ಡಿದರಗಳ ಏರಿಕೆಯಿಂದ ಲಾಭಪ್ರದತೆಯ ಸಮಸ್ಯೆ ಶಾಶ್ವತವಾಗಿ ಪರಿಹಾರವಾಗುವುದಿಲ್ಲ. ಈ ವರ್ಷವೂ ಬ್ಯಾಂಕುಗಳ ಲಾಭ ಕಡಿಮೆಯಾಗದೆಂಬುದಕ್ಕೆ ಇನ್ನೂ ಕೆಲವು ಕಾರಣಗಳನ್ನು ಸೇರಿಸಬಹುದು. ಬ್ಯಾಂಕ್ ಕಡ್ಡಾಯವಾಗಿ ಇಡಬೇಕಾದ ನಗದಿನ ಮೇಲೆ ರಿಸರ್ವ್ ಬ್ಯಾಂಕ್ ಬಡ್ಡಿದರ ಹೆಚ್ಚಿಸಿರುವುದು, ಬ್ಯಾಂಕ್ ನೌಕರರ ಸಂಬಳಗಳ ಪುನರ್ವಿಮರ್ಶೆಯ ಫಲವಾಗಿ ಅವರಿಗೆ ಬಾಕಿ ಪಾವತಿ ಮಾಡಬೇಕಾಗಿ ಬರುವ ಪರಿಸ್ಥಿತಿ ಇಲ್ಲದಿರುವುದು,
ಆದ್ಯತಾ ವಲಯಕ್ಕೆ ನೀಡಬೇಕಾದ ಸಾಲದ ಪ್ರಮಾಣದ ಮಿತಿಯನ್ನು ಬ್ಯಾಂಕುಗಳು ಈಗಾಗಲೇ ತಲುಪಿರುವುದು ಇವು ಲಾಭಪ್ರದತೆಯ ಸುಧಾರಣೆಗೆ ಕಾರಣ. ಆದರೆ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರವಿದು, ಬ್ಯಾಂಕುಗಳು ಯಾವ ಕ್ಷೇತ್ರದಲ್ಲಿ ಕಲಾಪ ನಡೆಸುತ್ತಿವೆಯೋ ಆ ಕ್ಷೇತ್ರಕ್ಕೆ, ಎಂದರೆ ವಾಣಿಜ್ಯ ಕ್ಷೇತ್ರಕ್ಕೆ ನೀಡಿದ ಮುಂಗಡಗಳಿಂದ ಹೆಚ್ಚು ಸಂಪಾದನೆಯಾಗುತ್ತಿಲ್ಲ. ಹೆಚ್ಚು ಸಂಪಾದನೆಯಾಗುತ್ತಿಲ್ಲ, ಸಾಮಾಜಿಕ ಬ್ಯಾಂಕಿಂಗ್ ದೇಶಕ್ಕೆ ವರವಾಗಿ ಪರಿಣಮಿಸಿಲ್ಲ. ಹಾಗಂದಾಗ ಅದರ ಉದ್ದೇಶವನ್ನು ನಾವಿಲ್ಲಿ ಪ್ರಶ್ನಿಸುತ್ತಿಲ್ಲ, ಆದರೆ ರೀತಿ ರಿವಾಜುಗಳ ಬಗ್ಗೆ ನಮ್ಮ ಆತಂಕ. ಅದು ಬ್ಯಾಂಕುಗಳ ನಿಧಿಗಳ ಮೇಲೆ ಹಾಗೂ ಲಾಭಪ್ರದತೆಯ ಮೇಲೆ ಭಾರೀ ಹೊರೆಯಾಗಿ ಪರಿಣಮಿಸುತ್ತಿದೆ. ಜೊತೆಗೆ ಪರಂಪರಾಗತ ಕೈಗಾರಿಕೆಗಳು ಅಸ್ವಸ್ಥಗೊಳ್ಳುತ್ತಿವೆ. ಅಸ್ವಸ್ಥ ಘಟಕಗಳ ಪುನರುಜ್ಜೀವನ ಕಾರ್ಯದ ಕಹಿ ಫಲವನ್ನು ಬ್ಯಾಂಕುಗಳು ಭೋಗಿಸಬೇಕಾಗಿದೆ. ಇದು ವರ್ಷೇ ವರ್ಷೇ ಹೆಚ್ಚು ಹೆಚ್ಚು ಕಹಿಯಾಗುತ್ತಿದೆ. ಠೇವಣಿಗಳ ನಷ್ಟ ಸಂಭವ ಬೆಳೆಯುತ್ತಿದೆ. ಬ್ಯಾಂಕುಗಳು ನಷ್ಟಕ್ಕಾಗಿ ಹೆಚ್ಚು ಹೆಚ್ಚು ಹಣ ತೆಗೆದಿರಿಸಬೇಕಾಗುತ್ತದೆ. ಕುಗ್ಗುತ್ತಿರುವ ಲಾಭದಿಂದ ಹೆಚ್ಚು ಹೆಚ್ಚು ದೊಡ್ಡ ಭಾಗವನ್ನು ಸಾಮಾಜಿಕ ಬ್ಯಾಂಕಿಂಗಿಗೆ ತೆಗೆದಿರಿಸಬೇಕಾಗುತ್ತದೆ. ಸಾಮಾಜಿಕ ಬ್ಯಾಂಕಿನಿಂದ ನಮ್ಮ ಅರ್ಥವ್ಯವಸ್ಥೆಯ ಜಡವಲಯ ಚೈತನ್ಯದಾಯಕವಾಗಿ ಪರಿಣಮಿಸುತ್ತಿಲ್ಲ. ಫಲಾನುಭವಿಗಳು ಪಡೆದ ಸಾಲವನ್ನು ಮರುಪಾವತಿ ಮಾಡುವ ಸಾಮರ್ಥ್ಯ ಪಡೆದಿಲ್ಲ, ಆ ಇಚ್ಛೆಯನ್ನೂ ಹೊಂದಿಲ್ಲ. ಇದರಿಂದ ನಷ್ಟದ ಕ್ಷೇತ್ರ ವಿಸ್ತರಿಸುತ್ತಾ ಹೋಗುತ್ತದೆ. ನಾನಾ ವಲಯಗಳಿಂದ ಸಾಲ ವಸೂಲಾತಿ ಕುಗ್ಗಿದಂತೆ ಬ್ಯಾಂಕುಗಳ ಸಂಪನ್ಮೂಲಗಳು ಕ್ಷೀಣಿಸುವುದು ಅನಿವಾರ್ಯ. ಠೇವಣಿಗಳನ್ನು ಗಮನಾರ್ಹವಾಗಿ ಹೆಚ್ಚಿಸುವುದೊಂದೇ ಉಪಾಯ. ಆದರೆ ಇತರ ವಲಯಗಳ ಸ್ಪರ್ಧೆಯಿಂದಾಗಿ ಠೇವಣಿಗಳು ಬೇಕೆನಿಸುವಷ್ಟು ಹೆಚ್ಚಲಾರವು. ಠೇವಣಿಗಳ ಮೇಲೆ ಬಡ್ಡಿ ಹೆಚ್ಚಿಸುವ ಅಧಿಕಾರ ಬ್ಯಾಂಕುಗಳಿಗೆ ಇಲ್ಲ. ಈಗಾಗಲೇ ಬ್ಯಾಂಕುಗಳು ನೀಡುತ್ತಿರುವ ಬಡ್ಡಿದರಗಳು ಅವಕ್ಕೆ ಭಾರವಾಗಿವೆ. ಒಂದು ಕಾಲದಲ್ಲಿ ಹೆಚ್ಚು ಬಡ್ಡಿದರದ ನಿಡು ಅವಧಿ ಠೇವಣಿಗಳ ಪ್ರಮಾಣ ಕಡಿಮೆ ಇತ್ತು. 1969ರಲ್ಲಿ 5 ವರ್ಷಗಳಿಗಿಂತ ಹೆಚ್ಚಿನ ಅವಧಿಯ ಅಧಿಕ ಬಡ್ಡಿದರದ ಠೇವಣಿಗಳ ಪ್ರಮಾಣ ಒಟ್ಟು ಠೇವಣಿಗಳ ಮೊಬಲಗಿನಲ್ಲಿ ಕೇವಲ 6.2% ಇತ್ತು. 1981ರಲ್ಲಿ ಇದು 61.8% ಏರಿತ್ತು. ಬ್ಯಾಂಕುಗಳ ಒಟ್ಟು ಠೇವಣಿಗಳಲ್ಲಿ ಅಧಿಕ ಬಡ್ಡಿದರಗಳ ಠೇವಣಿಗಳ ಭಾಗ ಹೆಚ್ಚಾಗಿದೆ ಎಂದು ಸುಖಮಯ ಚಕ್ರವರ್ತಿ ಸಮಿತಿಯ ವರದಿಯು ಹೇಳುತ್ತದೆ. ಆದ್ದರಿಂದ ಬ್ಯಾಂಕುಗಳು ಅಧಿಕ ಬಡ್ಡಿ ತರುವ, ಕಡಿಮೆ ಬಡ್ಡಿ ಪಡೆಯುವ ನಷ್ಟಜೀವಿಗಳಾಗಿ ಪರಿಣಮಿಸುವುದರಲ್ಲಿ ಆಶ್ಚರ್ಯವಿಲ್ಲ. ಆದ್ದರಿಂದ ಬ್ಯಾಂಕುಗಳು ಸಹಾಯಧನ ನೀಡುವ ಸಂಸ್ಥೆಗಳ ಪಾತ್ರ ವಹಿಸುವುದನ್ನು ನಿಯಂತ್ರಿಸಬೇಕು. ಎಂದರೆ ಸಾಮಾಜಿಕ ಬ್ಯಾಂಕಿಂಗ್ ಬೇಡವೆಂದಲ್ಲ, ಆದರೆ ಬ್ಯಾಂಕುಗಳು ಅಕ್ಷಯ ಪಾತ್ರಗಳಲ್ಲ. ಇವು ನೀಡುವ ಸಹಾಯಕ್ಕೆ ಆಕಾಶವೇ ಮಿತಿ ಎಂಬ ಕಲ್ಪನೆ ಅಪಾಯಕಾರಿ. ಬ್ಯಾಂಕುಗಳು ನೀಡುವ ಇಂಥ ಸಾಲಗಳಿಗೂ ಇವುಗಳು ಸಾರ್ಥಕತೆಗೂ ಮರುಪಾವತಿಗೂ ಸಂಬಂಧ ಏರ್ಪಡಬೇಕು. ಬ್ಯಾಂಕುಗಳು ದಾನ ಸಂಸ್ಥೆಗಳೆಂಬ ಭಾವನೆಯನ್ನು ಬೆಳೆಸಬಾರದು. ತಾನು ಮಾಡಿದ್ದಕ್ಕೆ ತಾನೇ ಹೊಣೆ ಎಂಬ ಭಾವನೆ ಬ್ಯಾಂಕರಿನಲ್ಲಿ ಬೆಳೆಯುವಂತೆ ಇಡೀ ವಾತಾವರಣವೇ, ವ್ಯವಸ್ಥೆಯೇ ಬದಲಾಗಬೇಕು. ಬ್ಯಾಂಕುಗಳು ಸರ್ಕಾರದ ಕೈಗೂಸುಗಳಾಗಬಾರದು. ಹವಣರಿತ, ಹೊಣೆಯರಿತ ಲೇಣಿ ದೇಣಿ, ಸುಯೋಜಿತ ಪ್ರಗತಿ ಮತ್ತು ಬೆಳವಣಿಗೆ, ಇದು ಬ್ಯಾಂಕಿಂಗ್ ತಾರಕ ವಾಕ್ಯವಾಗಬೇಕು. ಮುಂದಿನ ಉಪಶೀರ್ಷಿಕೆ ಗ್ರಾಮೀಣ ಠೇವಣಿ ಸಂಗ್ರಹಣೆ. ಗ್ರಾಮ ಪ್ರದೇಶಗಳಲ್ಲಿ ತೀವ್ರವಾಗಿ ತಮ್ಮ ಜಾಲಗಳನ್ನು ಹಬ್ಬಿಸಿಕೊಳ್ಳುತ್ತಿರುವ ಬ್ಯಾಂಕುಗಳು ಆ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಸಾಲ ನೀಡಿಕೆಯಲ್ಲಿ ತೊಡಗಿರುವುದೇನೋ ಸರಿಯೇ, ಆದರೆ ಗ್ರಾಮ ಪ್ರದೇಶಗಳ ಜನರಲ್ಲಿ ಉಳಿತಾಯ ಪ್ರವೃತ್ತಿ ಬೆಳೆಸುವುದರಲ್ಲಿ, ಅವರ ಉಳಿತಾಯವನ್ನು ಸಂಗ್ರಹಿಸುವುದರಲ್ಲಿ ಅವುಗಳ ಪಾತ್ರವೇನು? ಲೋಕಸಭೆಯ ಅಂದಾಜು ಸಮಿತಿ ಈ ಬಗ್ಗೆ ಮಾಡಿರುವ ಟೀಕೆಗಳು ಈ ವಿವರದ ಮೇಲೆ ಬೆಳಕು ಚೆಲ್ಲುತ್ತವೆ. ಅದರ ಟೀಕೆಗಳು ಮುಖ್ಯವಾಗಿ ಭಾರತೀಯ ಸ್ಟೇಟ್ ಬ್ಯಾಂಕಿನ ಠೇವಣಿ ಸಂಗ್ರಹಣೆಯ ಕಾವ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಿದವಾದರೂ ಎಲ್ಲ ಬ್ಯಾಂಕುಗಳಿಗೂ ಈ ಮಾತುಗಳು ಅನ್ವಯಿಸುತ್ತವೆ. ಠೇವಣಿ ಸಂಗ್ರಹಣೆಗಾಗಿ ಬ್ಯಾಂಕುಗಳು ಹೊಂದಿರುವ
ಯೋಜನೆಗಳೆಲ್ಲ ಮುಖ್ಯವಾಗಿ ಪಟ್ಟಣಿಗ ಹಾಗೂ ಉನ್ನತ ವರ್ಗಗಳ ಜನರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ರೂಪಿಸಿದಂಥವು. ಗ್ರಾಮೀಣ ಜನಕ್ಕೆ ಹೊಂದುವಂಥವು ಇಲ್ಲವೇ ಇಲ್ಲ ಎಂಬುದು ಸಮಿತಿಯ ಅಭಿಪ್ರಾಯ. ರಿಸರ್ವ್ ಬ್ಯಾಂಕ್ ತನ್ನ ಹೊಣೆಯನ್ನು ಸರಿಯಾಗಿ ನಿರ್ವಹಿಸಿಲ್ಲ ಎನ್ನುತ್ತದೆ ಸಮಿತಿ. 160 ಬ್ಯಾಂಕ್ ಶಾಖೆಗಳನ್ನು ಗ್ರಾಮ ಪ್ರದೇಶದಲ್ಲಿ ತೆರೆಯುವಂತೆ ರಿಸರ್ವ್ ಬ್ಯಾಂಕ್ ಕ್ರಮ ತೆಗೆದುಕೊಂಡಿರುವುದೇನೋ ನಿಜ, ಆದರೆ ಶಾಖೆಗಳನ್ನು ತೆರೆಯುವುದರಿಂದಲೇ ಉಳಿತಾಯ ಹಾಗೂ ಠೇವಣಿ ಸಂಗ್ರಹಣೆ ಸಾಧಿತವಾಗುವುದಿಲ್ಲ. ಉಳಿತಾಯ ಅನುಸ್ಥಾಪಿತ ಅಂದರೆ ಸೇವಿಂಗ್ಸ್ ಓರಿಯೆಂಟೆಡ್ ನವೋನ್ಮೇಷ ಯೋಜನೆಗಳನ್ನು ಬ್ಯಾಂಕ್ ಶಾಖೆಗಳು ಜಾರಿಗೆ ಕೊಡಬೇಕು, ಸಾಕಷ್ಟು ಪ್ರಚಾರ ಮಾಡಬೇಕು, ಮನೆ ಮನೆಗೆ ಹೋಗಿ ಮನವೊಲಿಸಬೇಕು. ರಿಸರ್ವ್ ಬ್ಯಾಂಕು, ಸರ್ಕಾರದ ಹಣಕಾಸು ಇಲಾಖೆಯು ಇದಕ್ಕೆ ಗಮನ ನೀಡಬೇಕು ಎಂಬುದು ಸಮಿತಿಯ ಸಲಹೆ. ಗ್ರಾಮ ಪ್ರದೇಶಗಳಲ್ಲಿ ಅಧಿಕ ಠೇವಣಿ ಸಂಗ್ರಹಣೆ ಆಗುತ್ತಿಲ್ಲವಷ್ಟೇ ಅಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಉದರಿ ಠೇವಣಿ ಅನುಪಾತ ಅಂದರೆ ಕ್ರೆಡಿಟ್ ಡೆಪಾಸಿಟ್ ರೇಷಿಯೋ ಇಳಿಯುತ್ತಿದೆ ಎಂಬುದನ್ನು ಅಂಕಿಗಳು ಸೂಚಿಸುತ್ತವೆ. ಭಾರತೀಯ ಸ್ಟೇಟ್ ಬ್ಯಾಂಕಿಗೆ ಸಂಬಂಧಿಸಿದಂತೆ 1989 ಇದು 68.17 ಆಗಿತ್ತು. 1991 65.96 ಇಳಿಯಿತು. 1982-83 ಮತ್ತು 1984 ಅನುಕ್ರಮವಾಗಿ 63.38, 62.67 ಮತ್ತು 61.37 ಆಯಿತು. ನಗರ ಪ್ರದೇಶದಲ್ಲಿ ಇದು ಹೆಚ್ಚುತ್ತಿದೆ, ಅಂದರೆ 100.90, 104.33, 115.34, 107.87, 100.07. ಗ್ರಾಮ ಪ್ರದೇಶದಲ್ಲಿ ಉದರಿ ನೀಡಿಕೆ ಹೆಚ್ಚುತ್ತಿರುವುದರಿಂದಲೇ ಅಲ್ಲಿ ಉದರಿ ಠೇವಣಿ ಅನುಪಾತ ಇಳಿಯುತ್ತಿದೆ ಎಂಬುದನ್ನು ಸಮಿತಿ ಒಪ್ಪುವುದಿಲ್ಲ. ಬ್ಯಾಂಕ್ ಠೇವಣಿ ಸಂಗ್ರಹಣೆಗೆ ಸಮರ್ಪಕ ಅಧೋರಚನೆಯ ನಿರ್ಮಾಣ, ಪ್ರಚಾರ, ಕೈಗಾರಿಕೆಗಳ ಮುಖ್ಯವಾಗಿ ಕೃಷಿ ಆಧಾರಿತ ಕೈಗಾರಿಕೆಗಳ ಸ್ಥಾಪನೆ, ಸಾಲ ಪಡೆಯುವ ಪ್ರತಿಯೊಬ್ಬನು ಅಂತಿಮವಾಗಿ ಬ್ಯಾಂಕಿನ ನೈಜ ಠೇವಣಿದಾರನಾಗುವಂತೆ ಕ್ರಮ, ಇಂಥ ನಾನಾ ಸಲಹೆಗಳನ್ನು ಸಮಿತಿ ನೀಡಿದೆ. ಬ್ಯಾಂಕುಗಳ ಪರಿಶೀಲನೆಗೆ ಅರ್ಹವಾದ ಸಲಹೆಗಳು ಇವು. ಲೇಖನದ ವಾಚನ ಮುಕ್ತಾಯವಾಯಿತು. ನಾನು ರಾಧಿಕಾ ವಿ ಗುಜ್ಜರ್, ನಮಸ್ಕಾರಗಳು.